ವಾಟ್ ಬಾಬ್ಜಿ, ನನ್ನ ಯದ್ವಾ ತತ್ವ ಹುಡುಕ್ತಾ ಇದೆಯಂತೆ? ಸತ್ತಾಗ ನಾಟಕ ಮಾಡಿ ಪುಕ್ಕಲ್ ತರ ಓಡೋದೆ, ಕೊಟ್ಟಿದ್ದು ಒಂದೇ ಇಟ್ಟು ಸುಧಾರಿಸ್ಕೊಳಕ್ಕೆ 6 ತಿಂಗಳಾಯ್ತು. ನಾನ್ ಸಾಯದ್ ಏನೋ ಬಂತು, ನಿನ್ ಮಗ ಸತ್ತಿರೋ ರೋದ್ನಲ್ಲಿ ಇರ್ತೀಯ ಅನ್ಬಿಟ್ಟು ಚಿಕ್ಕ ಗ್ಯಾಪ್ ಕೊಟ್ಟೆ. ನಿನ್ ಮಗನ್ ಸಾವಿಂದನೆ ನಿನ್ ನಾಶದ ಶಂಕುಸ್ಥಾಪನೆ ಆಗೋಗಿದೆ ಬಾಬ್ಜಿ. ಇನ್ ಊರೊಳಗಿರೋ ನೀನು, ಊರಾಚೆ ಇರೋ ನಿನ್ ತಮ್ಮನ್ ಬಲಿ ಕೊಟ್ರೆ ಈ ಊರಿನ ವಾಸ್ತು ನೆಟಗಾಗೋಗುತ್ತೆ. ಈ ಬಾಬ್ಜಿನ ಯಾರಲ್ಲಾಡ್ಸೋಕಾಗಲ್ಲ, ಈ ಊರಿಗೆ ಒಬ್ನೇ ದಾದಾ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು, ಊರಿಗೆ ಒಬ್ನೇ ದಾದಾ ಇರಬೇಕು ಅಂತ. ಅದು ಪೊಲೀಸ್ನವನಾಗಿರ್ಬೇಕು. ಬಾಬ್ಜೆ, ನೀನೇನ್ ಕಿತ್ಕೋತೀಯ ಕಿತ್ಕೋ, ನಾಳೆ ನಿನ್ ಜನರಕ್ಕೆಲ್ಲ ನಿಂಗೆ ಓಡಿಸ್ತೀನಿ, ಅಲ್ಲಿಗೆ ನಿನ್ ಕತೆ ಮುಗ್ದೋಯ್ತು. ಇನ್ ನಿನಗೆ ಉಳಿಯೋದಲ್ಲ. ಚಿಂತಾತ್ತ ಚಿತಾ ಚಿತಾತ್ತ ಪೌರುಷದಿಂದ ತಿರುವ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣಕ್ ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಮಗಳ ಮೇಲಾಣೆ, ನಿಮ್ಮಲ್ಲಿ ಒಬ್ಬ ಉಳ್ಕೊಂಡ್ರು ನಿಮ್ಗಿಂತ ಒಂದು ಕ್ಷಣ ಮುಂಚೆ ನನ್ನ ಶತ್ರು ನನ್ನ ಮೀಸನ ಬೋಳ್ಸಿ ನನ್ನ ಶವನ ಹೂತಾಕ್ರು. ಬನ್ರು. ನನಗ್ ಭಯ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಯಾವಾಗ್ಲೂ ಒಂದ್ಸಲ ಅಲ್ಲ, ಒಂದೊಂದು ಕ್ಷಣ ಒಂದೊಂದು ನಿಮಿಷನೂ ಭಯ ಪಡ್ತಾನೆ ಇರ್ತೀನಿ ಸರ್. 4 ವರ್ಷದ ಹಿಂದೆ ನಾನು ಡ್ಯೂಟಿಗೆ ಸೇರಿದಾಗ ನಾನು ಡ್ಯೂಟಿಗೋಸ್ಕರ ಪ್ರಾಣನೂ ಅರ್ಪಿಸ್ತೀನಿ ಅಂತ ಪ್ರಮಾಣ ಮಾಡಿದ್ದೆ ಸರ್. ನೀವು ಹೇಳ್ದಾಗೆ ಬಾಗಿಲು ತಟ್ಟೋ ಶಬ್ದ ಬರ್ಬೋದು, ಬರ್ದಲ್ಲೇ ಇರ್ಬೋದು, ಆದರೆ ಯಾವತ್ತೋ ಒಂದಿನ ನನ್ನ ಸಾವು ಖಚಿತವಾಗ್ಲೂ ಬಂದೇ ಬರುತ್ತೆ ಸರ್. ಆ ದಿನ ಅದನ್ನ ಕಣ್ಣಲ್ಲಿ ಕಂಡ ಆ ಕ್ಷಣ ಎಲ್ಲಿ ಕೊಟ್ಟ ಮಾತಿಗೆ ತಪ್ಪಿ ತಲೆ ತಗ್ಗಿಸ್ಬೇಕಾಗುತ್ತೋ ಅಂತ ಅನುಕ್ಷಣನು ಭಯ ಪಡ್ತಾನೆ ಇರ್ತೀನಿ ಸರ್. ತಪ್ಪು ಮಾಡಿದವನಿಗೆ ದೇಹದ ಒಂದೊಂದು ನರದಲ್ಲೂ ಭಯ ಇರುತ್ತೆ ಸರ್. ಆದ್ರೆ ನನ್ನ ಭಯ ನನ್ನ ಯೂನಿಫಾರ್ಮ್ ಗೌರವದ ಮೇಲಿದೆ ಸರ್. ನನ್ನ ಡ್ಯೂಟಿ ಮುಗೀತು ಸರ್. ನನ್ನ ಮಗಳಿಗೆ ಏನು ಕೊರತೆ ಬರ್ದಿದ್ದಾಗ ನೋಡ್ಕೋತೀನಿ ಅಂತ ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೆ. ಇಫ್ ಯು ಕ್ಯಾನ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಐ ಶಾಲ್ ಬಿ ಆನ್ ದಟ್ ಡ್ಯೂಟಿ ಸರ್. ನಂದೊಂದೇ ಒಂದು ಆಸೆ ಸರ್, ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರಕೂಡ್ದು, ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್. ಒಂದೇ ಒಂದು ಫೋನ್ ಹಾಕಿದ್ರೆ ಟ್ರಾನ್ಸ್ಫರ್ ಆಗಿ ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೊರಟೋಗ್ತೀಯ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸಿಗಲ್ಲ. ಮದಕರೆ ಯಾರೋ ಕಾಂಜಿ ಪಿಂಜಿ ಅಲ್ಲ, ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದಿ ಬುರ್ದು ಸಮಾಧಿ ಕಟ್ಬಿಡ್ತೀನಿ. ಸಾವು ಅಂದ್ರೆ ಭಯ ಪಡೋದಿಕ್ಕೆ ಹಲಾಲ್ ಟೋಪಿ ಆಗಿ ಗಲ್ಗಲ್ಲಿ ತಿರ್ಗೋ ಕಂತ್ರಿ ಗೂಂಡ ರೌಡಿ ಅನ್ಕೊಂಡ್ರೇನೋ ನನ್ನ. ಮದಕರೇ ವೀರ ಮದಕರೇ